ನಾನು ಸೌಮ್ಯ ಹೆಗಡೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಆದಿ ಶಂಕರಾಚಾರ್ಯರ ಭಜ ಗೋವಿಂದ ಸಾಕಷ್ಟು ಪಾಪ್ಯುಲರ್ ಆಗಿರುವಂತಹ ಸಾಲು ಇದು ಪುನರಪಿ ಜನನಂ ಎಷ್ಟು ಜನ ಇರೋದು ಒಂದೇ ಜನ್ಮ ಅನ್ನೋದನ್ನ ನಂಬ್ತೀರಾ ಎಷ್ಟು ಜನ ಪುನರ್ಜನ್ಮವನ್ನ ನಂಬ್ತೀರಾ ಯಾಕೆ ಪುನರ್ಜನ್ಮದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ರಿಇನ್ಕಾರ್ನೇಷನ್ ಅನ್ನೋದು ಮನುಷ್ಯನನ್ನ ಆಗಾಗ ಚಕಿತಗೊಳಿಸ್ತಾನೆ ಇರುತ್ತೆ ಇವತ್ತಿನ ಸೈಂಟಿಫಿಕ್ ರಿಸರ್ಚ್ ಹಾಗೆ ಅದು ಹೇಳುವಂತಹ ಕೆಲವೊಂದು ತಾರ್ಕಿಕ ನೆಲೆಗಟ್ಟು ಅನ್ನೋದು ಈ ರಿಇನ್ಕಾರ್ನೇಷನ್ ಅಥವಾ ಪುನರ್ಜನ್ಮ ಅನ್ನೋದನ್ನ ಡಿಬೇಟೇಬಲ್ ಟಾಪಿಕ್ ಆಗಿ ಮಾಡಿದೆ ಎಷ್ಟು ಜನ ಭಾರತದ ಶಾಂತಿದೇವಿ ಅವರ ಬಗ್ಗೆ ಕೇಳಿದೀರ ಇಲ್ಲಿವರೆಗೂ ಪ್ರಪಂಚದಾದ್ಯಂತ ರೆಕಾರ್ಡ್ ಆಗಿರುವಂತಹ ಈ ಪುನರ್ಜನ್ಮದ ಸ್ಟೋರಿಯಲ್ಲಿ ಭಾರತದ ಶಾಂತಾದೇವಿಯವರ ಪುನರ್ಜನ್ಮದ ಸ್ಟೋರಿ ಅನ್ನೋದು ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುವಷ್ಟು ಹಾಗೆ ಶಾಂತಾದೇವಿಯವರು ತಮ್ಮ ಹಿಂದಿನ ಜನ್ಮದ ಬಗ್ಗೆ ಚಾಚೂ ತಪ್ಪದೆ ಹೇಳೋದನ್ನ ಗಮನಿಸಿದ್ರೆ ಈ ರೀತಿಯೂ ಇರುತ್ತಾ ಅನ್ನುವಷ್ಟರ ಮಟ್ಟಿಗೆ ಆಶ್ಚರ್ಯ ಜೊತೆಗೆ ಕೆಲವೊಮ್ಮೆ ಭಯ ಕೂಡ ಉಂಟಾಗುತ್ತೆ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ದೆಲ್ಲಿಯ ಒಂದು ಕುಟುಂಬದಲ್ಲಿ ಒಂದು ಹೆಣ್ಣು ಮಗು ಜನಿಸತ್ತೆ ಆ ಮಗು ಹುಟ್ಟಿದ ಮೂರು ವರ್ಷಗಳ ಕಾಲ ಮಾತೆಯಾಡೋದಿಲ್ಲ ನಾಲ್ಕನೇ ವರ್ಷಕ್ಕೆ ಮಾತಾಡೋಕೆ ಶುರು ಮಾಡ್ತಾಳೆ ಬಟ್ ಮಾತನ್ನ ನಿಲ್ಲಿಸೋದೇ ಇಲ್ಲ ಆ ರೀತಿಯಾದಂತಹ ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಡ್ತಾಳೆ ತನ್ನ ಹಿಂದಿನ ಜನ್ಮದ ಬಗ್ಗೆ ಶಾಂತಿದೇವಿಯವರು ನಾಲ್ಕು ವರ್ಷದ ಮಗು ಇರುವಾಗ ಅವರ ಮನೆ ಏನಿದೆ ಆ ಮನೆ ಇದು ನನ್ನ ಮನೆ ಅಲ್ಲ ನನ್ನ ಮನೆ ಮಥುರಾದಲ್ಲಿ ಇದೆ ಇಲ್ಲಿಂದ ಒನ್ ಫೋರ್ಟಿ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿದೆ ನಂಗೊಬ್ಬ ಗಂಡ ಇದ್ದಾನೆ ನಂಗೊಂದು ಪುಟ್ಟ ಮಗು ಇದೆ ಈ ರೀತಿ ನಾಲ್ಕು ವರ್ಷದ ಹುಡುಗಿಯೊಬ್ಬಳು ಮೊದಲೇ ಸತಿ ಹೇಳ್ತಾ ಇದ್ರೆ ಅವರ ಪೇರೆಂಟ್ಸ್ ಆಬ್ವಿಯಸ್ಲಿ ಇಗ್ನೋರ್ ಮಾಡ್ತಾರೆ ಏನು ಚಿಕ್ಕ ಹುಡುಗಿ ಮಾತಾಡ್ತಿದ್ದಾಳೆ ಅಂತ ಆದರೆ ಈಕೆಯ ಮಾತು ಅಲ್ಲಿಗೆ ನಿಲ್ಲೋದಿಲ್ಲ ಮನೆಯಲ್ಲಿ ಊಟ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಕಡೆ ಮಥುರಾದಲ್ಲಿ ಬೇರೆ ರೀತಿಯಾದಂತಹ ಸ್ವೀಟ್ಸ್ ಮಾಡ್ತಾರೆ ಹಾಗೆ ನನ್ನ ಗಂಡ ಕೇದಾರ್ನಾಥ್ ಚೌಬೆ ನನ್ನನ್ನ ಚೌಬೆ ಇನ್ ಅಂತ ಕರಿತಿದ್ರು ಈ ರೀತಿಯಾದಂಥ ಮಾತುಗಳನ್ನು ಹುಡುಗಿ ನಿಲ್ಸೋದೇ ಇಲ್ಲ ಕೆಲವೊಂದು ಸಂದರ್ಭದಲ್ಲಿ ಈಕೆ ಆರು ವರ್ಷದವಳಿದ್ದಾಗ ಮನೆಯಿಂದ ಆ ಮಥುರಾ ಪ್ಲೇಸ್ಗೆ ಓಡಿ ಹೋಗುವಂತಹ ಪ್ರಯತ್ನವನ್ನು ಮಾಡಿರ್ತಾಳೆ ಹಾಗೆ ಸ್ಕೂಲಲ್ಲಿ ಕೂಡ ತನ್ನ ಹಿಂದಿನ ಜನ್ಮದ ಬಗ್ಗೆ ಮಗುವಿನ ಬಗ್ಗೆ ಅಲ್ಲಿ ಮಥುರಾದ ಮನೆ ಹೇಗಿತ್ತು ಅನ್ನೋದರ ಬಗ್ಗೆ ಅವರ ಎಲ್ಲ ಎಕ್ಸ್ಪೀರಿಯನ್ಸನ್ನು ಅವರ ಸಹಪಾಠಿಗಳ ಜೊತೆ ಹೆಡ್ ಮಾಸ್ಟರ್ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾಳೆ ಆಗ ಅವಳ ಮಾಸ್ಟರ್ಗೆ ಒಂದು ಸತಿ ಇದರ ರಿಯಾಲಿಟಿ ಚೆಕ್ಕನ್ನು ಮಾಡೋಣ ಅಂತ ಅವರು ಮಥುರಾಗೆ ಹೋಗಿ ಅಲ್ಲಿ ಒಬ್ಬ ವ್ಯಾಪಾರಿಯನ್ನು ಭೇಟಿಯಾಗ್ತಾರೆ ಕೋಇನ್ಸಿಡೆಂಟ್ಲಿ ಈ ಶಾಂತಾದೇವಿ ಅವರು ಏನು ಹೇಳ್ತಿದ್ರಲ್ಲ ನನ್ನ ಗಂಡನ ಹೆಸರು ಕೇದಾರನಾಥ್ ಅವ್ರದ್ದು ಒಂದು ಪಟ್ಟೆ ಅಂಗಡಿ ಇದೆ ಹಾಗೆ ಆಕೆ ಎಷ್ಟು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಅಂತಂದ್ರೆ ಆಕೆಯ ಗಂಡನ ಆ ಜವಳಿ ಅಂಗಡಿ ಅನ್ನೋದಿರೋದು ಮಥುರೆಯ ದ್ವಾರಕಾಧೀಶ್ ಟೆಂಪಲ್ನ ಎಕ್ಸಾಕ್ಟ್ಲಿ ಅಪೋಸಿಟ್ ಅನ್ನುವಂತಹ ಮಾತನ್ನ ಹೇಳಿರ್ತಾರೆ ಅದು ಕೋ ಇನ್ಸಿಡೆಂಟ್ಲಿ ಆ ದೇವಸ್ಥಾನದ ಎದುರುಗಡೆ ಕೇದಾರನಾಥ ಚೌಬೆ ಅವರ ಜವಳಿ ಅಂಗಡಿ ಅನ್ನೋದಿರುತ್ತೆ ಸೊ ಇದು ಗೊತ್ತಾದ ಮೇಲೆ ಹೆಡ್ ಮಾಸ್ಟರ್ಗೆ ಇದು ಏನು ಅನ್ನೋದೇ ಅರ್ಥ ಆಗೋದಿಲ್ಲ ಯಾಕೆ ಅಂತಂದರೆ ವಿಜ್ಞಾನ ಅನ್ನೋದು ಇಷ್ಟು ಮುಂದುವರೆದಿದೆ ಆದರೆ ನಾವು ಪುನರ್ಜನ್ಮ ಅನ್ನೋದನ್ನ ನಂಬಬೇಕಾ ಆದರೂ ಒಂದು ಸೆಕೆಂಡ್ ಚಾನ್ಸ್ ಅನ್ನ ತೆಗೆದುಕೊಳ್ಳೋಣ ಅಂತ ಈಕೆಯ ಹಿಂದಿನ ಜನ್ಮದ ಗಂಡ ಏನಿರ್ತಾರೆ ಕೇದಾರ್ನಾಥ್ ಅವರನ್ನ ಕರ್ಕೊಂಡು ಬರ್ತಾರೆ ಡೆಲ್ಲಿಗೆ ಆದರೆ ಅವರ ವೇಷವನ್ನ ಮರೆಸಿ ಈಕೆಯ ಗಂಡನ ಅಣ್ಣನ ಪಾತ್ರದಲ್ಲಿ ಕರ್ಕೊಂಡು ಬಂದಿರ್ತಾರೆ ಸ್ಪೆಸಿಫಿಕ್ ಆಗಿ ಅವರು ಹೇಳಿರ್ತಾರೆ ತನ್ನ ಗಂಡ ನೋಡೋಕೆ ಬೆಳ್ಳಗಿದ್ದಾರೆ ಚಸ್ಮಾ ಹಾಕ್ತಾರೆ ಹಾಗೆ ಅವರ ಎಡಕೆನ್ನೆಯ ಮೇಲೆ ಒಂದು ಮಚ್ಚೆ ಇದೆ ಅನ್ನೋದನ್ನು ಆದರೆ ಇವರು ಡೆಲ್ಲಿಗೆ ಬಂದಾಗ ಟ್ರೈನಲ್ಲಿ ವಾಪಸ್ ಬಂದು ಇಳ ತಕ್ಷಣವೇ ಇವರು ವೇಷ ಮರೆಸ್ಕೊಂಡಿದ್ರೂ ಕೂಡ ಅವರು ಕೇದಾರ್ನಾಥ್ ಅವರನ್ನ ಗಂಡ ಅಂತಾನೆ ಗುರುತಿಸ್ತಾರೆ ಸೊ ಈ ವಿಚಾರ ಅನ್ನೋದು ಸಾಕಷ್ಟು ಪಾಪ್ಯುಲರ್ ಆಗ್ತಾ ಬರುತ್ತೆ ನೈನ್ಟೀನ್ ಥರ್ಟೀಸ್ ಸಮಯ ಆಗ ಭಾರತದಲ್ಲಿ ಸ್ವಾತಂತ್ರ್ಯದ ಪರವಾದಂತಹ ಆಂದೋಲನಗಳು ಸಾಕಷ್ಟು ನಡೀತಾ ಇದ್ವು ಈ ಒಂದು ವಿಚಾರ ಅನ್ನೋದು ಮಹಾತ್ಮ ಗಾಂಧೀಜಿಯವರ ಕಿವಿಗೂ ಬೀಳುತ್ತೆ ಔಟ್ ಆಫ್ ಕ್ಯೂರಿಯೋಸಿಟಿ ಮಹಾತ್ಮ ಗಾಂಧೀಜಿಯವರು ಇದರ ರಿಯಾಲಿಟಿ ಚೆಕ್ ಅನ್ನ ಮಾಡೋಣ ಅಂತ ಹದಿನೈದು ಜನರ ಒಂದು ಕಮಿಟಿಯನ್ನ ಅಪಾಯಿಂಟ್ ಮಾಡ್ತಾರೆ ಆ ಕಮಿಟಿಯಲ್ಲಿ ಜರ್ನಲಿಸ್ಟ್ಸ್ ಇರ್ತಾರೆ ನ್ಯಾಷನಲ್ ಲೀಡರ್ಸ್ ಇರ್ತಾರೆ ಹೈಲಿ ಇನ್ಫ್ಲೂಯೆನ್ಶಲ್ ಪೀಪಲ್ ಇರ್ತಾರೆ ಸೊ ಇವರು ಈ ಹುಡುಗಿಯ ಜೊತೆಗೆ ರಿಯಾಲಿಟಿ ಚೆಕ್ ಅನ್ನ ಮಾಡುವ ಸಲುವಾಗಿ ಆಕೆಯನ್ನ ಮಥುರಾಗೆ ಕರ್ಕೊಂಡು ಬರ್ತಾರೆ ಮಥುರಾಗೆ ಕರ್ಕೊಂಡು ಬಂದ ತಕ್ಷಣ ಆ ಹುಡುಗಿ ಅಲ್ಲಿರುವಂತಹ ಒಬ್ಬ ಟಾಂಗಾ ಡ್ರೈವರ್ಗೆ ತನ್ನ ಹಳೇ ಜನ್ಮದ ಮನೆ ಎಲ್ಲಿದೆ ಅನ್ನೋ ಅಡ್ರೆಸ್ ಅನ್ನ ಅವಳೇ ಹೇಳ್ತಾಳೆ ಹಾಗೆ ಆ ಮೊಹಲ್ ಹೋದ ತಕ್ಷಣ ಏನು ಬದಲಾಗಿದೆ ಹತ್ತು ವರ್ಷದಲ್ಲಿ ಅನ್ನೋದನ್ನ ಆಕೆ ಎಕ್ಸ್ಪ್ಲೇನ್ ಮಾಡ್ತಾಳೆ ಆಕೆಯೇ ಹೇಳುವ ಪ್ರಕಾರ ಆಕೆ ಮಗು ಹುಟ್ಟಿದ ಹತ್ತು ದಿನದಲ್ಲಿ ಸತ್ತಿದಾಳೆ ಅನ್ನೋದನ್ನ ಆಕೆಯ ಮಗನನ್ನ ನವನೀತ್ ಲಾಲ್ ಅಂತ ಆಕೆ ಗುರುತಿಸ್ತಾಳೆ ಹಾಗೆ ಆಕೆಯ ಮಾವ ಅಂದ್ರೆ ಗಂಡನ ತಂದೆಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾಳೆ ಹಾಗೆ ಇಲ್ಲಿ ಗಮನಿಸಬೇಕು ಈ ಚೌಬೆ ಪರಿವಾರಕ್ಕೆ ಮಾತ್ರ ಅಲ್ಲಿ ಮಾತ್ರ ಯೂಸ್ ಮಾಡ್ತಾ ಇದ್ದಂತಹ ಕೆಲವೊಂದಷ್ಟು ವರ್ಡ್ಸ್ ಅನ್ನ ಆಕೆ ರೆಕಗ್ನೈಸ್ ಮಾಡ್ತಾಳೆ ಫಾರ್ ಎಕ್ಸಾಂಪಲ್ ಕಹಾ ಹೇ ಅಂತ ಕೇಳ್ತಾರೆ ಅಂದರೆ ಬಾತ್ರೂಮ್ ಎಲ್ಲಿದೆ ಮನೆಯಲ್ಲಿ ಬಾತ್ರೂಮ್ ಎಲ್ಲಿದೆ ಅನ್ನೋದನ್ನ ಈ ಹುಡುಗಿ ರೆಕಗ್ನೈಸ್ ಮಾಡ್ತಾಳೆ ಎಷ್ಟೋ ಜನರಿಗೆ ಜಾಜ್ರೂ ಕಹ ಅಂತಂದ್ರೆ ಅದರ ಅರ್ಥ ಗೊತ್ತಿರೋದಿಲ್ಲ ಆದರೆ ಈ ಹುಡುಗಿಗೆ ಆ ಮನೆಯ ಡೈಲೆಕ್ಟ್ ಅನ್ನೋದು ಪರಿಚಿತ ಹಾಗೆ ಕಟೋರಿ ಅನ್ನೋ ವರ್ಡನ್ನ ಯೂಸ್ ಮಾಡ್ತಾರೆ ಕಟೋರಿ ಅಂತಂದ್ರೆ ಆ ಚೌಬೆ ಪರಿವಾರದ ಪ್ರಕಾರ ಒಂದು ರೀತಿಯ ಪರಾಠ ಅದನ್ನ ಕೂಡ ಆಕೆ ರೆಕಗ್ನೈಸ್ ಮಾಡ್ತಾಳೆ ಹಾಗೆ ಆ ಮನೆಯಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಒಂದು ಕಡೆ ನಾನು ಹಣವನ್ನು ಬಚ್ಚಿಟ್ಟಿದ್ದೆ ಅನ್ನೋದನ್ನ ಹೇಳ್ತಾಳೆ ಅಲ್ಲಿ ಹೋಗಿ ಹುಡುಕಿದ್ರೆ ಆ ಹಣ ಅನ್ನೋದು ಇರುವುದಿಲ್ಲ ಆದರೆ ಅವರು ವೆರಿ ಶ್ಯೋರ್ ಆಗಿ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇರಬೇಕು ಅಂತ ಆಗ ಆಕೆಯ ಗಂಡ ಈಕೆ ತೀರ್ಕೊಂಡ ನಂತರ ಆ ಹಣವನ್ನ ನಾನು ಬಳಸ್ಕೊಂಡಿದ್ದೀನಿ ಅನ್ನೋದನ್ನ ಕನ್ಫೆಸ್ ಮಾಡ್ತಾರೆ ಸೊ ಇಷ್ಟರ ಮಟ್ಟಿಗೆ ಆಕೆ ಆ ಮನೆಯಲ್ಲಿರುವಂತಹ ಪ್ರತಿ ವಸ್ತುವಿನ ಬಗ್ಗೆ ಹಾಗೆ ತನ್ನ ನಿಯರ್ ಡೆತ್ ಎಕ್ಸ್ಪೀರಿಯೆನ್ಸನ್ನು ಹೇಳ್ತಾಳೆ ನನಗೆ ಆರ್ಥ್ರೈಟಿಸ್ ಸಮಸ್ಯೆ ಇತ್ತು ಮಗು ಹುಟ್ಟಿದ ಹತ್ತು ದಿನದಲ್ಲಿ ನನಗೆ ಆಲ್ಮೋಸ್ಟ್ ಒಂದು ಎರಡು ಮೂರು ಸರ್ಜರಿ ಆಗಿತ್ತು ಆ ಸರ್ಜರಿ ಹೇಗಾಯಿತು ಅದರ ಎಕ್ಸ್ಪೀರಿಯೆನ್ಸನ್ನು ಆ ಒಂದು ಒಂಬತ್ತು ವರ್ಷದ ಬಾಲಕಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದನ್ನು ನೋಡಿ ಕಮಿಟಿ ಮೆಂಬರ್ಸೇ ಶಾಕ್ ಆಗಿಬಿಡ್ತಾರೆ ಹಾಗೆ ಈ ವಿಚಾರ ಯಾವಾಗ ಕಮಿಟಿ ಒಂದು ರಿಪೋರ್ಟನ್ನು ಕೊಡ್ತು ನೈನ್ಟೀನ್ ಥರ್ಟಿ ಸಿಕ್ಸಲ್ಲಿ ಇದು ಪ್ರಪಂಚದಾದ್ಯಂತ ಪಾಪ್ಯುಲರ್ ಆಗ್ತಾರೆ ಹಾಗೆ ಈ ರಿಇನ್ಕಾರ್ನೇಷನ್ ರಿಸರ್ಚಲ್ಲಿ ದೊಡ್ಡ ಹೆಸರು ಅಂತಂದರೆ ಇಯಾನ್ ಸ್ಟೀವನ್ಸನ್ ಇವರು ಬಂದು ಆಕೆಯನ್ನು ಇಂಟರ್ವ್ಯೂ ಮಾಡಿ ಅವರು ಕೊಡುವಂತಹ ಸ್ಟೇಟ್ಮೆಂಟ್ ನನ್ನ ಇಡೀ ಈ ರಿ ಇನ್ಕಾರ್ನೇಷನ್ ರಿಸರ್ಚಲ್ಲಿ ಪ್ಯಾರಾನಮಲ್ ಆಕ್ಟಿವಿಟಿಯ ರಿಸರ್ಚಲ್ಲಿ ಇಷ್ಟು ಕರೆಕ್ಟ್ ಆಗಿ ಇಷ್ಟು ಚಿಕ್ಕ ಚಿಕ್ಕ ವಿಚಾರವನ್ನ ಹೇಳಿರುವಂತಹ ಸಿಂಗಲ್ ಕೇಸ್ ಇದು ದಿಸ್ ಇಸ್ ನೆಕ್ಸ್ಟ್ ಇಂಪಾಸಿಬಲ್ ಪುನರ್ಜನ್ಮ ಅನ್ನೋದು ಇದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಸೊ ಇದು ಕೇವಲ ಶಾಂತಾದೇವಿ ಅವರ ಒಂದು ಕೇಸಲ್ಲ ಹಾಗೆ ಸಾಕಷ್ಟು ನೀವು ಪಾಪ್ಯುಲರ್ ಆಗಿರುವಂತಹ ಸ್ಟೋರಿಯನ್ನ ಈ ರೀತಿಯಾದಂತಹ ಕಾರ್ನೇಷನ್ ಸ್ಟೋರಿಯನ್ನ ಕೇಳಿರ್ತೀರಾ ಫಾರ್ ಎಕ್ಸಾಂಪಲ್ ಸನ್ನಿ ಆಫ್ ಯು ಎಸ್ ಮಜ್ನು ಆಫ್ ಇಂಡಿಯಾ ಮಾರ್ಥಾ ಆಫ್ ಬ್ರಾಜಿಲ್ ಸೊ ಇವರೆಲ್ಲರೂ ಕೂಡ ತಮ್ಮ ಹಿಂದಿನ ಜನ್ಮ ಹೇಗಿತ್ತು ಅದರಲ್ಲಿ ನಾವೇನಾಗಿದ್ವಿ ಯಾವ ಪ್ಲೇಸಸನ್ನು ನಾವು ವಿಸಿಟ್ ಮಾಡಿದ್ವಿ ಅಲ್ಲಿರುವಂಥ ಕೆಲವೊಂದಷ್ಟು ವಸ್ತುಗಳನ್ನು ವ್ಯಕ್ತಿಗಳನ್ನು ಇಂಚಿಂಚೂ ಬಿಡದೆ ರೆಕಗ್ನೈಸ್ ಮಾಡ್ತಾ ಇರ್ತಾರೆ ಸೊ ಇದು ಇಂದಿಗೂ ಕೂಡ ಈ ರೀತಿಯಾದಂತಹ ಪುನರ್ಜನ್ಮದ ಸ್ಟೋರಿ ಮೂವಿ ಫ್ಯಾಂಟಸಿ ಇದು ಒಂದು ರೀತಿಯಲ್ಲಿ ಮೂವಿಗೆ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹಾಗೆ ಪುನರ್ಜನ್ಮ ಅನ್ನೋದ್ರ ಬಗ್ಗೆ ಮಾತನಾಡೋದು ಅದ್ರ ಬಗ್ಗೆ ರಿಸರ್ಚ್ ಮಾಡೋದು ಅನ್ನೋದು ಕೂಡ ಕ್ವೈಟ್ ಇಂಟ್ರೆಸ್ಟಿಂಗ್ ಬಟ್ ಇದು ಇಂದಿಗೂ ಕೂಡ ಕೆಲವೊಂದಷ್ಟು ಜನ ಇದನ್ನು ಸೈಂಟಿಫಿಕಲಿ ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾರೆ ಇನ್ನೂ ಕೆಲವು ಜನ ಇದು ಬಿಯಾಂಡ್ ಸೈನ್ಸ್ ಅನ್ನೋದನ್ನು ನಂಬ್ತಾರೆ ಸೊ ಈ ದೇವಿಯವರು ತಮ್ಮ ಜೀವನದ ಪೂರ್ತಿ ಅವರು ಮದುವೆ ಆಗೋದಿಲ್ಲ ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ಇವರ ಮರಣ ಸಂಭವಿಸುತ್ತೆ ಆದರೆ ಆ ಸಮಯದಲ್ಲೆಲ್ಲ ಈ ರೀತಿಯಾದಂತಹ ಪುನರ್ಜನ್ಮದ ಬಗ್ಗೆ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ ಅವರಿಗೆ ಸಾಕಷ್ಟು ಇಂಟರ್ವ್ಯೂಗಳನ್ನು ಕೊಡ್ತಾರೆ ಇಂಟರ್ವ್ಯೂ ಮಾಡೋಕ್ಕೆ ಬಂದವರೆಲ್ಲ ವಾಪಸ್ ಹೋಗುವಾಗ ಐಬ್ರೋಸ್ ಆಫ್ ಅಷ್ಟು ಆಶ್ಚರ್ಯ ಚಕಿತರಾಗಿ ವಾಪಸ್ ಹೋಗ್ತಾ ಇರ್ತಾರೆ ನೈನ್ಟೀನ್ ಏಯ್ಟಿ ಸೆವೆನ್ ಡಿಸೆಂಬರಲ್ಲಿ ಶಾಂತಾದೇವಿಯವರು ಇಹ ಲೋಕವನ್ನ ತ್ಯಜಿಸ್ತಾರೆ ಆದರೆ ಇವತ್ತಿಗೂ ಕೂಡ ಶಾಂತಾದೇವಿ ಅವರ ಸ್ಟೋರಿ ಅನ್ನೋದು ಎಷ್ಟೋ ಜನರಿಗೆ ಮಿರಕಲ್ ಹಾಗೆ ಇನ್ನು ಎಷ್ಟೋ ಜನರಿಗೆ ಈ ಪುನರ್ಜನ್ಮದ ನಂಬಿಕೆಯನ್ನ ಇನ್ನಷ್ಟು ಗಟ್ಟಿಗೊಳಿಸ್ತಾ ಇದೆ ಈ ರೀತಿಯಾದಂಥ ಸ್ಟೋರಿಯನ್ನೆಲ್ಲ ಕೇಳಿದ್ಮೇಲೆ ನಮ್ಗೆ ಅನ್ಸೋದು ಹಮ್ ಏಕ್ ಬಾರ್ ಜೀತೆ ಹೇ ಏಕ್ ಬಾರ್ ಮರ್ತೆ ಹೇ ರಿಯಲಿ ಬಟ್ ಇದ್ರ ಬಗ್ಗೆ ನಾವು ಒಂದು ಕನ್ಕ್ಲೂಸಿವ್ ಆನ್ಸರ್ ಅನ್ನ ಹೇಳೋಕೆ ಆಗೋದಿಲ್ಲ ಯಾಕೆಂತಂದ್ರೆ ಇದು ಫಾರ್ ಎವರ್ ಡಿಬೇಟೆಬಲ್ ಒಂದಂತೂ ಸತ್ಯ ಹ್ಯೂಮನ್ ಬ್ರೇನ್ ಈಸ್ ಮಿರಕೆಲ್ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ನ ವಿಚಾರ ಇನ್ನೊಂದು ಸೆನ್ಸಿಬಲ್ ನ್ಯೂಸ್ನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ